ಈ ಕಷಾಯಕ್ಕೆ ನಾನು ಇಲ್ಲಿ ಧನಿಯಾ ಕಾಳು ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಲ್ ಚಮಚ ಜೀರಿಗೆ ಮತ್ತೆ ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಹದಿನೈದು ಕಾಳಷ್ಟು ಮೆಣಸು ತಗೊಂಡಿದ್ದೀನಿ ಒಂದೆರಡು ಲವಂಗ ಮತ್ತೆ ಸ್ವಲ್ಪ ಬೆಲ್ಲ ಬೆಲ್ಲ ಇರಬೇಕು ಕುಡಿಯೋಕೆ ಆಗೋ ತರ ಸಿಹಿ ಇರಬೇಕು ಇಲ್ಲ ಅಂದ್ರೆ ಮಕ್ಕಳು ಯಾರು ಕುಡಿಯೋದಿಲ್ಲ ಸ್ವೀಟ್ ಇದ್ರೆ ಸ್ಟ್ರಾಂಗ್ ಫ್ಲೇವರ್ ಶುಂಠಿ ಮೆಣಸುದು ಸ್ಟ್ರಾಂಗ್ ಫ್ಲೇವರ್ ಇದ್ರು ಬೆಲ್ಲದ ಸಿಹಿಯಿಂದ ಅವ್ರು ಬಿಡ್ತಾರೆ ಸೊ ಈ ಕುಡಿಯೋದ್ರಿಂದ ಆದಷ್ಟು ಶೀತ ನೆಗಡಿ ಕೆಮ್ಮು ತುಂಬಾ ಬೇಗ ಕಡಿಮೆ ಆಗುತ್ತೆ ಇದು ನಮ್ಮಅಮ್ಮ ನಾವು ಚಿಕ್ಕ ಮಕ್ಕಳಲ್ಲಿ ಮಾಡ್ಕೊಡ್ತಾ ಇದ್ದಂತ ರೆಸಿಪಿ ಇದನ್ನ ನೀವು ಕೂಡ ನಿಮ್ ಮಕ್ಕಳಿಗೆ ಕೋಲ್ಡ್ ಕೆಮ್ಮು ಶೀತ ಆಗುವಾಗ ಇದನ್ನ ಮಾಡ್ಕೊಡಿ ನಾವೆಲ್ಲ ಸಣ್ಣ ಮಕ್ಳ ಇಲ್ದೇ ಇರುವಾಗ್ಲೂ ಅಮ್ಮ ಏನಾದರೂ ಅವ್ರಿಗೆ ಕೋಲ್ಡ್ ಆಗಿದಾಗ ಮಾಡ್ಕೊಟ್ರೆ ಮಾಡ್ಕೊಂಡು ಕುಡಿತಾ ಇದ್ರೆ ನಾವು ಗಲಾಟೆ ಅಮ್ಮ ನನಗೂ ಕೊಡು ನನ್ಗೂ ಕೊಡು ಅಂತ ನಮ್ಗೆ ಅಷ್ಟೊಂದು ಇಷ್ಟ ಆಗ್ತಾ ಇತ್ತು ಈ ಕಷಾಯ ಸೊ ಇದನ್ನ ಹೇಗ್ ಮಾಡೋದು ತೋರಿಸ್ತೀನಿ ತುಂಬಾ ಈಸಿಯಾಗಿ ಮಾಡಬಹುದು ಮಕ್ಕಳಿಗೆ ಕೋಲ್ಡ್ ನೆಗಡಿ ಶೀತ ಅದೆಲ್ಲ ಆಗುವಾಗ ಇದು ಒಂದ್ ಒಳ್ಳೆ ಹೋಮ್ ರೆಮಿಡಿ ಅಂತಾನೆ ಹೇಳ್ಬೋದು ಈಗ ಇದಕ್ಕೆ ಕಾಯಕ್ಕೆ ನೀರು ಇಟ್ಕೊಳ್ಳೋಣ ಫಸ್ಟ್ ನಾನಿಲ್ಲಿ ಸ್ಟವ್ ಅನ್ಸಿ ಈಗ ಒಂದು ಸಾಸ್ ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಎರಡು ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀರು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಬಾಯ್ಲ್ ಆಗಲಿ ಸ್ವಲ್ಪ ಕುದಿ ಬರಲಿ ಕುದಿ ಬಂದಾಗ ಈ ಇಂಗ್ರೀಡಿಯೆಂಟ್ಸ್ ಏನೇನು ತೆಗೆದಿಟ್ಕೊಂಡಿದ್ದೀನಿ ಅದೆಲ್ಲ ಹಾಕ್ಬಿಟ್ಟು ಈಗ ಎರಡು ಗ್ಲಾಸ್ ನೀರು ಏನಿದೆ ಅದು ಒಂದು ಗ್ಲಾಸ್ಗೆ ಕುಗ್ಬೇಕು ಅಷ್ಟು ನಾವು ಕುದಿಸ್ಕೋಬೇಕು ನೋಡಿ ನೀರು ಕುದೀತಾ ಇದೆ ನಾನು ಒಂದೊಂದೇ ಐಟಮ್ ಆ್ಯಡ್ ಮಾಡ್ತೀನಿ ಈಗ ಮೊದಲಿಗೆ ಬೆಲ್ಲ ಹಾಕ್ಕೊಳ್ತೀನಿ ಆಮೇಲೆ ಶುಂಠಿ ಲವಂಗ ಮೆಣಸುಕಾಳು ಧನಿಯಾ ಬೀಜ ಮತ್ತೆ ಕೊನೆಗೆ ಜೀರಿಗೆ ಇದನ್ನ ಹಾಕಿ ನಾನು ಇದನ್ನ ಅರ್ಧ ಆಗುವವರೆಗೆ ಕುದಿಸ್ತೀನಿ ಅಂದ್ರೆ ಎರಡು ಲೋಟ ಒಂದು ಲೋಟಕ್ಕೆ ಇಂಗ್ಬೇಕು ಅಷ್ಟ್ರವರೆಗೆ ನಾವು ಕುದಿಸ್ಕೋಬೇಕು ಅಷ್ಟು ಸ್ಟ್ರಾಂಗ್ ಆಗಿ ಇರಬೇಕು ಈ ಕಷಾಯ ಆವಾಗಲೇ ನಮಗೆ ಆ ಶೀತ ಕಡಿಮೆ ಆಗುತ್ತೆ ಶೀತ ಮತ್ತೆ ಕೆಮ್ಮು ನೆಗಡಿ ಏನಿದ್ರೆ ಅದು ಇಮಿಡಿಯೇಟ್ ಆಗಿ ರಿಲೀಫ್ ಆಗುತ್ತೆ ಸೊ ಈಗ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ಅರ್ಧ ಆಗುವವರೆಗೆ ಕುದಿಸ್ಕೊಳ್ಳೋಣ ಈಗ ನೀವು ನೋಡ್ತಾ ಇರ್ಬೋದು ಅರ್ಧದಷ್ಟು ಕುಗ್ಗಿದೆ ಈಗ ಹಿಂಗಿದೆ ನೀರು ನೀರಿನ ಅಂಶ ಸೊ ಈಗ ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ ಈಗ ನಾನು ಇದನ್ನ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಈ ಕಪ್ಗೆ ಸರ್ವ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಈ ಕಷಾಯ ಇದನ್ನ ಕುಡಿದ್ರೆ ಅಷ್ಟೇ ನೆಗಡಿ ಶೀತ ಕಡ ಕಡಿಮೆ ಆಗುತ್ತೆ ಕೆಮ್ಮು ಕೂಡ ಕಡಿಮೆ ಆಗುತ್ತೆ ಈ ರೆಸಿಪಿ ಈ ಹೋಮ್ ರೆಮಿಡಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದೇ ತರ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ